ಸುಮಲತಾ ಮಂಡ್ಯದಿಂದಲೇ ಸ್ಪರ್ಧಿಸೋದು ಫಿಕ್ಸ್. ಬಿಜೆಪಿ ಟಿಕೆಟ್ ಸಿಗದಿದ್ರು ಮಂಡ್ಯದಿಂದ ಸ್ಪರ್ಧಿಸ್ತಾರಾ? ಸುಮಲತಾ ಸ್ಪರ್ಧೆಯ ಹಿಂಟ್ ನೀಡಿದ್ರ ಡಿ ಬಾಸ್. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. 2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಇಂಡಿಯಾದಲ್ಲಿ ಸುದ್ದಿಯಾಗಿತ್ತು. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಅವರು ಸ್ವಾಭಿಮಾನಿಯಾಗಿ ಮಂಡ್ಯವನ್ನು ಗೆದ್ದರು. ಸುಮಲತಾ ಅವರ ವಿರುದ್ಧ ನಿಂತಿದ್ದ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಇಡೀ ಸರ್ಕಾರವೇ ಸಮರ ಕೇಳಿತು. ಆದರೆ ಡಿ ಬಾಸ್ ದರ್ಶನ್, ಈ ಅಲ್ಲ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತಹ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತಹ ಜೀನಿ ಸಿರಿಧಾನ್ಯಗಳ ಹಾಲು. ಮತ್ತು ರಾಖಿ ಬಾಯಿ ಯಶ್, ಜೊತೆಗೆ ಅಂಬರೀಷ್ ಅವರ ಮೇಲೆ ಇದ್ದಂಥ ಅಭಿಮಾನ ಫಲಿತಾಂಶವನ್ನು ಬದಲಿಸ್ತು, ಸುಮಲತಾ ಗೆದ್ದರು. ಆದರೆ ಇದೀಗ ಗೆದ್ದ ಬಳಿಕ ಬಿಜೆಪಿಗೆ ತಮ್ಮ ಬೆಂಬಲವನ್ನು ಸೂಚಿಸಿರುವಂಥ ಸುಮಲತಾ ಅವರಿಗೆ ಮಂಡ್ಯ ಟಿಕೆಟ್ ಸಿಗುತ್ತಾ? ಕುಮಾರಸ್ವಾಮಿ ಅವರನ್ನೇ ಮಂಡ್ಯದಿಂದ ಸ್ಪರ್ಧಿಸಿ ಅಂತ ಬಿಜೆಪಿ ಹೈಕಮಾಂಡ್ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳವರೇ ಅನ್ನೋ ಚರ್ಚೆ. ಮಂಡ್ಯದಿಂದ ಗೆದ್ಕೊ ಬನ್ನಿ ನೀವು ಡೆಲ್ಲಿಗೆ ಮಿನಿಸ್ಟರ್ ಆಗೋರಂತೆ ಅನ್ನೋಂಗೆ. ಹೀಗಾಗಿ ನಿಖಿಲ್ ನಿಲ್ಲಲ್ಲ ನಿಜ, ಆದ್ರೆ ಕುಮಾರಸ್ವಾಮಿ ಅವರ ಸುಲಭವಾಗಿ ಬಿಡ್ತಾರ? ಮೊದಲೇ ಸುಮಲತಾ ಅವರು ಅಂದರೆ ಅವ್ರಿಗೆ ತುಂಬ ಸ್ನೇಹ, ಹೀಗಾಗಿ ಅವ್ರು ನಿಂತೇ ನಿಂತ್ಕೋತಾರೆ ಮಂಡ್ಯದಿಂದ ಅನ್ನೋ ಚರ್ಚೆ. ಹಂಗನ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಅವಕಾಶ ಮಾಡಿಕೊಟ್ಬಿಟ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ಅವ್ರು ಹಿಂದೆ ಸರಿತಾರಾ? ಅಥವಾ ಸದಾನಂದ ಗೌಡರ ಕ್ಷೇತ್ರಕ್ಕೆ ಬರ್ತಾರಾ? ಅಥವಾ ರಾಜಕೀಯದಿಂದಲೇ ಹಿಂದೆ ಸರಿತಾರಾ? ಸದ್ಯ ಡಿ ಬಾಸ್ ದರ್ಶನ್ ಅವರು ಮಂಡ್ಯದಲ್ಲಿ ನಡೆದಂಥ ಕಾಟೇರ ಸಿನಿಮಾದ ಕಾರ್ಯಕ್ರಮದಲ್ಲಿ ಸುಮಮ್ಮನಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅಂತ ಗುಡುಗವ್ರೆ ಅಭಿಮಾನಿಗಳಲ್ಲಿ. ಅಲ್ಲಿಗೆ ಸುಮಲತಾ ಅವರು ಎಲೆಕ್ಷನ್ ನಿಲ್ಲದ ಫಿಕ್ಸು. ಹಂಗನ್ಬಿಟ್ಟು ಎಲ್ಲೋ ನಿಂತ್ಕೋತಾರೆ ಅಂದ್ಬಿಟ್ಟು ಮಂಡ್ಯದಲ್ಲಿ ಕೇಳ್ಕೋತಾರೆ ದರ್ಶನ್ ಅವರು. ದರ್ಶನ್ ಅವ್ರು ಹೇಳೋರೆ ಅಂದರೆ ಸುಮಲತಾ ಅವ್ರು ಮಂಡ್ಯದಲ್ಲಿ ಸ್ಪರ್ಧಿಸೋದು ಫಿಕ್ಸು, BJP ಟಿಕೆಟ್ ಕೊಡಲಿ ಕೊಡದೇ ಇರಲಿ, ಯಾರು ಟಿಕೆಟ್ ಏನು ನಂಬ್ಕೊಂಡು ಅವ್ರು ಎಲೆಕ್ಷನ್ ಗೆದ್ದಿಲ್ಲ 2019. ಹಂಗನ್ಬಿಟ್ಟು ಅವ್ರನ್ನ ಕಾಂಗ್ರೆಸ್ಗೆ ಸೆಳೆಯೋ ತಂತ್ರಗಳು ನಡೀತಾ ಇದೆ ಅನ್ನೋ ಚರ್ಚೆಗಳು ಕೂಡ ಇದೆ. ಆದರೆ ಸುಮಲತಾ ಅವ್ರು ಇತ್ತೀಚೆಗೊಂದು ಮಾತು ಹೇಳಿದ್ರು, ನಾನು ಮಂಡ್ಯದ ಗೌಡ್ತಿ, ಮಂಡ್ಯ ನನ್ನ ಜನ, ನಾನು ಮಂಡ್ಯಕ್ಕೆ ಬಂದಾಗಿದೆ, ಬೇಕಾದ್ರೆ ರಾಜಕೀಯ ನಾ ಬಿಡ್ತೀನಿ, ಮಂಡ್ಯ ಬಿಡಲ್ಲ. ಹೀಗಾಗಿ NDA ಮೈತ್ರಿಗೆ ವಿರುದ್ಧವಾಗಿಯೇ ಸುಮಲತಾ ಅವರು ಸ್ಪರ್ಧಿಸಬಹುದು, BJPಗೆ ಕೊಟ್ಟ ತಮ್ಮ ಬೆಂಬಲವನ್ನು ಹಿಂದಕ್ಕೆ ಪಡೆಯಬಹುದು. ಒಂದು ವೇಳೆ ಪ್ರಧಾನಿ ಮೋದಿಯವರೇ ಕನ್ವಿನ್ಸ್ ಮಾಡಿದ್ರು ಅಂತ ಬೇರೆ ಕಡೆ ಬಂದ್ಬಿಟ್ರೆ ಜನನೂ ಒಪ್ಪಲ್ಲ. ಹೀಗಾಗಿ ಡಿ ಬಾಸ್ ದರ್ಶನ್ ಅವರು ಹೇಳಿರೋ ಪ್ರಕಾರ ಸುಮಮ್ಮನಿಗೆ ಮತ್ತೊಂದು ಅವಕಾಶ ಮಾಡಿಕೊಡಿ ಅಂದರೆ ಸುಮಲತಾ ಅವರು ಸ್ಪರ್ಧಿಸೋದು ಫಿಕ್ಸು ಮಂಡ್ಯದಿಂದ ಅನ್ನೋ ಲೆಕ್ಕಾಚಾರ. ಅಲ್ಲಿಗೆ BJP ಟಿಕೆಟು ಬೇಕಾಗಿಲ್ಲ, ಕಾಂಗ್ರೆಸ್ ಟಿಕೆಟಿಗೆ ನಾನು ಹೋಗಲ್ಲ ಅಂದರೂ ಕೂಡ ಸುಮಲತಾ ಅವರು ರಾಜಕೀಯವಾಗಿ ಅಂದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ವೀಕ್ಷಕರೇ, ಮಂಡ್ಯದಲ್ಲಿ ಅಂಬರೀಷ್ ಅಂದರೆ ಮಂಡ್ಯ, ಮಂಡ್ಯ ಅಂದರೆ ಅಂಬರೀಷು, ಮಂಡ್ಯದ ಗಂಡು. ಹೀಗಾಗಿ ಅವ್ರ ಮೇಲೆ ಸಾಕಷ್ಟು ಅಭಿಮಾನ ಇದೆ. ಆದರೆ ಕಳೆದ 5 ಸುಮಲತಾ ಅವರು ಸಂಸದರಾದ ಬಳಿಕ ಏನೆಲ್ಲ ಅಭಿವೃದ್ಧಿಯಾಗಿದೆ ಅಂತ ಅವ್ರಿಗೆ ಗೊತ್ತು, ಮಂಡ್ಯ ಜನರಿಗೆ ಗೊತ್ತು. ಹೀಗಾಗಿ ಸುಮಲತಾ ಅವರು ರಾಜಕೀಯ ಪಕ್ಷಗಳ ಟಿಕೆಟ್ನ ಹೊರತಾಗಿ ಕೂಡ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಬೇಕಾ, ಮಂಡ್ಯದಿಂದ ಮತ್ತೆ ಸಂಸದರಾಗಿ ಆಯ್ಕೆ ಆಗಲೇಬೇಕಾ? ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.